गुलबर्गा शहर के अशोकनगर पुलिस स्टेशन में पुलिस कस्टडी के दौरान 55 साल उदय कुमार नामी शख्स की मौत होने का वाकया पेश आया है। उदय कुमार को अशोकनगर पुलिस टीम चोरी के केस में गिरफ्तार कर पूछताछ कर रही थी। उदय कुमार के घर वालों ने कहा पुलिस बिना घर वालों को इन्फॉर्म करे उदय कुमार को गिरफ्तार कर ले गई और मौत की खबर सामने आई है। 55 साल की उम्र में उदय कुमार की तबीयत ठीक नहीं थी, पुलिस की बर्बरियत की वजह से ये मौत हुई है। गुलबर्गा पुलिस कमिश्नर ने इस मौके पर मीडिया से बात कर कहा हार्ट अटैक की वजह से उदय कुमार की मौत हुई है। पुलिस ने उदय कुमार को चोरी के केस में गिरफ्तार किया था, पर घर वालों का कहना है इस शख्स ने अब तक कोई चोरी नहीं की है। 55 साल की उम्र में जब किसी की तबीयत नासाज होती है तो उन्हें टाइम पर दवाई लेना होता है, ऐसे में बिना घर वालों को इन्फॉर्म किए पुलिस गिरफ्तार कर बर्बरियत करेगी तो इस तरह के हादसे पेश आते हैं। उदय कुमार की मौत के बाद घर वाले इंसाफ की मांग कर रहे हैं और पुलिस कमिश्नर ने मीडिया से बात कर कहा CID के जरिए इस केस में इन्वेस्टिगेशन कराई जाएगी। ಮೊದಲ ಆರಾಮ್ ಹೊಟ್ಟಿ ಬ್ಯಾನಿ ಇತ್ರಿ ನಮ್ಮ ಮನೆಯವ್ರಿಗ್ರಿ, ಹೊಟ್ಟಿ ಬ್ಯಾನಿ ಇತ್ತು, ಆಪರೇಷನ್ ಆಗ್ಯದ್ರಿ, ಆಪರೇಷನ್ ಆಗ್ಯದ ಅಲ್ಲಿಂದ ಹಿಡಿದು ಏನು ಆರಾಮ ಹರವ್ರು, ಅದು ಸ್ವಲ್ಪ ತಲಿ ಬ್ಯಾನಿ ಅದರಿ, ತಲಿ ಬ್ಯಾನಿ ಇದೆ ಗುಳಿಗೆ ಚಾಲು ಅವ ನೋಡ್ರಿ, ಅಂದ್ರೆ ಆರಾಮೇ ಇತ್ತು ರೀ, ಆರಾಮ್ ಹೋಗೋತ್ ಮುಂಜಾನೆ ಆಯ್ತು ರೀ, ಸಂಡಾಸ್ಕ ಹೋಗ್ಯಾರ, ಸಂಡಾಸ್ ಮಾಡಿ ಬಂದ್ ಕೆಚಿಂದ ಹೊಟ್ಟೆ ಬಲಿಯಾಕ ಚಾ ಕುಡ್ಕೋತ್ ಕುಂತಾರ ಅವರು, ಅಲ್ಲೇ ಸೆರೆಸಿ ಮಡ್ಯಾಗ್ರಿ, ಅಲ್ಲಿಂದ ಬಂದ್ ಕೆಚಿಂದು ಟುವಾಲ್ ಮ್ಯಾಗೆ ಮತ್ತೆ ಬನಿನ ಅದರಿ, ಚಟಿನ ಅದರಿ, ಬಂದ್ ಕೆಚಿಂದ ಏನ್ ಮರ ಕಾರ್ ತೊಗೊಂಡ್ ಕೆಚಿಂದ ಪೊಲೀಸರು ಬಂದಾರಿ, ಬಂದ್ ಕೆಚಿಂದು ಕಾರ್ ನಿಂದ್ರಸ್ ಕೆಚಿಂದು ಅವ್ರನ್ನ ಹೋಗಿ ಕೆಚಿಂದ ಚಾ ಕುಡ್ದಾರ, ಚಾ ಕುಡ್ದಕ್ಕೆ ಇವನು ಚಾ ಕುಡ್ದಕ್ಕೆ ಕೆಚಿಂದು ಬರೋ ಟೈಮ್ನಾಗ ಅವನಿಗೆ ನಿಂದ್ರಸ್ಯಾರ ಪೊಲೀಸರು, ನಿಂದ್ರಸ್ ಕೆಚಿಂದು ಜ ಕಾರ್ನಾಗ ಕುಂದ್ರ ಅನ್ನ ನಾ ಬರಂಗಿಲ್ಲ ಅಂದಾನ, ಏನ್ ಮಾತಾದ್ರಿ ಹೇಳಿದ ಅನ್ನ ಇಬ್ಬರ ಆಕೆಚಿಂದ ದೊಬ್ಬ ಕೆಚಿಂದ ಕಾರ್ನಾಗ ಹಾಕ್ಯಾರ, ಅಂದ್ರೆ ನಮ್ಗೆ ಗೊತ್ತಿಲ್ರಿ, ನಮ್ಗೆ ಗೊತ್ತಿಲ್ರಿ ಸಂಡಾಸ್ಕ ನಮ್ಮ ಮೈದಾನ ಬಂದಾರ್ರಿ, ಬರಾನ ಹೋಟೆಲ್ದವ್ರು ಅಂದಾರ, ನೋಡಪ್ಪ ನಿಮ್ಮ ಅಣ್ಣಗ ಯಾರೋ ಪೊಲೀಸರು ಎತ್ಕೊಂಡು ಹೋಗ್ಯಾರ, ಪೊಲೀಸರು ಹರ ಯಾರ ಹರ ಅಂದ್ರೆ ಕಾರ್ನ್ಯಾಗ ಒಯ್ದಾರ ಅಂತ ಕೇಸಿಂದು ಇಟ್ಟು ಮಾತು ಅಂದಾರ ನೋಡ್ರಿ, ಹಂಗ ಅಂದಾನ ನಮ್ಮ ಮೈದಾನ ಬಂದ್ಕಿ ನನ್ನ ಎದುರಿಗೆ ಅಂದನು, ನಿಮ್ಮ ಮನೆಯವ್ರಿಗೆ ಯಾರೋ ಕಾರ್ನ್ಯಾಗ ಎತ್ಕೊಂಡು ಹೋಗ್ಯಾರ, ಇನ್ನು ಪೊಲೀಸರು ಹರ ಯಾರ ಅನ್ನ ಅನ್ನೋದು ನಾವು ಬಂದ್ಕಿಂದು ಕೇಳಿದೇವ್ ರೀ, ಹೋಯ್ದವ ನಾವು ಕಣ್ಣಿಲ್ಲ ನೋಡಿದೆವು ಒಯ್ದಾರ ಅನ್ನ, ನಾವು ಎಳ್ಸಂಗಿ ವಕೀಲರ ಅಲ್ರಿ ಅವ್ರ ಮನೆಗೆ ಹೋದೆವು, ನಮ್ಮ ದೊಡ್ಡ ಮಗ ನಮ್ಮ ಹೋಗ ನೋಡ್ರಿ ನಮ್ಮ ಮನೆಯವ್ರಿಗೆ ಮೊದ್ಲೇ ಗೋಲಿ ಮ್ಯಾಗ ಒಂದು ಟೈಮಿಗೆ ಗೋಲಿ ತೆಪ್ಪತ್ತಂದ್ರೆ ಜನ ಅಡ್ಗೆ ಬೀಳ್ತಾನ ಅಂತ ಕೇಚಿ ನಾವು ಅಂದಿದೆವು, ಅನ್ನ ಹೊಸ ಪೊಲೀಸ್ ಟವನ್ ಬೆಲ್ಯಾಕ ಅವ್ರು ಫೋನ್ ಹಸಿದ್ರು ವಕೀಲ್ದವ್ರು, ಎಲ್ಲಿ ಯಾವ ಪೊಲೀಸ್ ಸ್ಟೇಷನ್ ಕಿಲಿ ಗ್ರಾಮನ್ ಪೊಲೀಸ್ ಟವನ್ಕ ಅಶೋಕನಗರ್ಕ ಅಶೋಕನಗರದವ್ರಿಗೆ ತೊಂಬಂದಾರೆ ಅವ್ರಿಗೆ, ಹ್ಞೂ ಕೇಸ್ ಒಂದು ಕೇಳಿನಿಲ್ರಿ ನಮ್ಮ ಮನೆಯವ್ರು ಏನು ಅಂತ ಕೆಲಸನೇ ಮಾಡಿಲ್ಲ, ಒಟ್ಟು ನಾವು ಮನಾರ ಅಂದಿದೆವು ಏನ್ರಿ ಕೇಳಿ ಅದ ಅನ್ಕೇತಿ ನಿಮ್ ಮನಾರ ನಿಮ್ ಚೆಕ್ ಮಾಡಿ ನೋಡ್ರಿ, ಅಂತದ್ ಕೆಲ್ಸಾನೆ ಮಾಡಿಲ್ಲ ಏನ್ ಕೇಳಿನಿ ಇಲ್ಲ ಅವ್ರದ್ದು, ನಮ್ಗೇನ್ ಹೇಳಿಲ್ಲ ನಮ್ ಸಂಘಟ ಗಟ್ಟಿನ ಮಾಡಿದ್ರಿ, ಸುಮ್ ಅಕ್ಕಂಡ್ ಅಕ್ಕಡ ಹೋಯ್ತಾರ, ಈಗ ಹೋಯ್ತಾರ, ಈಗ ನಾವು ಎಡ್ಸಂಗ್ ವಕೀಲ್ ನಾವು ಕೋರ್ಟಿಗೆ ಬರೋಣ ಅನ್ನ ನಾವು ಕೋರ್ಟಿಗೆ ಬಂದಿದೇವು, ಅಂದ್ರೆ ಏನ್ ಮಾಡ್ಯಾರ ಈಗ ಅಶೋಕ್ ನಗರ್ ಅವರು ಪೇಸ್ ಅವ್ರು ಬಂದಾರ, ಇಲ್ಲಿ ಬಂದ್ ಕೇಸಿಂದ ವಕೀಲ್ ಎದುರಿಗೆ ಅಂದಾರ ಅವ್ರು, ಏನಂದಾರ ಅವ್ರಿಗೆ ಏನು ಹಾರ್ಟ್ ಅಟ್ಯಾಕ್ ಆಗ್ಯಾದ ಮತ್ ಅವ್ರು ಸತ್ತಾರ ಅಂತ ಕೇಸಿಂದು ವಕೀಲ್ ಎದುರಿಗೆ ಅಂದಾರ, ಆ ವಕೀಲ್ ನಮ್ಗೆ ಹೇಳಿದ್ನು ಏನು ಹಾರ್ಟ್ ಅಟ್ಯಾಕ್ ಮೊದಲು ಏನು ಆಗಿದ್ದಿಲ್ರಿ, ಇದು ಫಸ್ಟಿಗೆ ನಾವು ಕೇಳಕತ್ತಿದ್ದೇವೆ, ಇಲ್ಕ ಹಾರ್ಟ್ ಅಟ್ಯಾಕ್ ಅಂತ ಅದೇನು ರೋಗ ಇದ್ದಿದ್ದಿಲ್ಲ ಅವ್ರಿಗೆ, ಯಾರಿಗ್ರಿ ಆಪರೇಷನ್ ಹೊಟ್ಟಿ ಬ್ಯಾನಿ ಇತ್ತು ಏನು ಹಳ್ಳ ಇತ್ತು ಅಂತ ಕೇಸಿಂದು ಆಪರೇಷನ್ ಆಗ್ಯದ್ರಿ, ಅಂದ್ರೆ ಆರಾಮಿ ಇತ್ತು ರೀ ಅವ್ರಿಗೆ, ಅದು ಏನ್ ಮಾಡ್ಯಾರ ನಮ್ಗೆ ನಾವು ನೋಡಿಲ್ಲ ಸರ್, ನಾವು ನೋಡಿದ ಇದ್ರೆ ನಾವು ಹೇಳ್ಬೇಕು ಅವ್ರು ಹೊಡೆದಾರೋ ಏನ್ ಮಾಡ್ಯಾರೋ ಅವ್ರಿಗೆ ಗೊತ್ತ್ರಿ, ಹಾ ನಾವೇನ್ ನೋಡಿಲ್ರಿ, ಅಂದ್ರೆ ಇದು ಏನ್ ಮಾಡ್ಬೇಕ್ರಿ, ಈಗ ಏನ್ರ ತಪ್ಪನಾಗಿ ಇದ್ದಾರ ನೀವು ಹೋಯ್ರಿ, ನೀವು ಶಿಕ್ಷೆ ಕೊಡ್ರಿ, ಹೊಡಿರಿ ಬಡೀರಿ, ಅಂದ್ರೆ ಇದು ಹೋಯ್ದಾರ ಅಂದ್ರೆ ಇದು ನಿರ್ಣಯ ಮಾಡ್ಬೇಕಲ್ರಿ, ಇದು ಹಾ ಅವ ಏಟ ಏನು ಜೇರಿ ಇದ್ದಿದ್ದಿಲ್ಲ ಏನಿಲ್ಲ ಗೋಲಿ ತೋತಾನ ಆರಾಮೇ ಹನ, ಈಗ ಪೊಲೀಸರು ತೊಗೊಂಬಂದಾರ ಯಾವ ಗಲ್ತಿಲಿಂದ ತೊಗೊಂಬಂದಾರ ಎದ್ದಿ ಹೊಡ್ದಾನ ಇದು ಆಗಿ ಅದೇನು ಹೊಡ್ದಾರೋ ಏನು ಬಡ್ದಾರೋ ಅವರಿಗೆ ಗೊತ್ತ್ರಿ, ನಾವೇನು ನೋಡಿಲ್ರಿ, ಈಗ ಹಾ ಈಗ ನಮ್ಮ ಕೈಯಾಗ ಏನಿರಿ, ನಾವ್ರೇನು ಶಾಲಿ ಓದಿಲ್ಲ ಏನು ಓದಿಲ್ಲ ನಮ್ಗ, ಉದಯ ಕುಮಾರ್ ಅದರಿ, ಕೆಲಸ ಏನು ಅವ್ರಿಗೆ ಆಪರೇಷನ್ ಆಗ್ಯದ ಹಿಡ್ದು ಅವ್ರಿಗೆ ಏನ್ ಕೆಲ್ಸ ಮೇನ್ ಅವ್ರಿಗೆ ಹೊಳಲ್ರಿ, ಕೆಲ್ಸ ಮೊದಲ ಜಾತ್ರೆ ಜಾತ್ರೆ ತಿರ್ಗಾಡ್ತೀರಿ, ಹಾ ಸ್ಟೇಷನ್ ದಂಧಾ ಕೆಚಿಂದ ಜಾತ್ರೆ ತಿರ್ಗಾಡ್ತಿರು, ಎಲ್ಲಿಂದ ಹೊಟ್ಟಿ ಆಪರೇಷನ್ ಆಗ್ಯದ ಅಲ್ಲಿಂದ ಬಿಟ್ಟಾರಿ, ಈಗ ನನ್ನ ದೊಡ್ಡ ಮಗ ಅನ್ನ ಆಟೋ ನಡೆಸ್ತಾನ, ಒಂದ್ ಕಿರಾಣಿ ಅಂಗಡಿ ಹಚ್ಚಿದೆವು, ಆಯ್ತು ಸಣ್ಣ ಮೂರು ಮೊಮ್ಮಕ್ಕಳವ ಅಲ್ಲಿ ಮನ್ಯಾಗ ಇರ್ತಾನ,
ಏನ್ ಕಳ್ತಾನ ಒಂದ್ ದಿವಸನ ಮಾಡಿಲ್ರಿ. ಈ ಪರಮಾತ್ಮ ನೋಡ್ಬೇಕು, ಹದ್ರಿ ಖಜಾ ನೋಡ್ಬೇಕು, ಮನಾರ್ ದೊಡ್ಡ ದೇವರವ. ಒಂದ್ ದಿವಸ ನನ್ನ ಗಂಡ ಯಾರೇ ಮನಿ ಹೊಡಿಲಕ್ಕ ಕಳ್ತಾನ ಮಾಡಿದ್ರ, ಯಾರೇ ಬಂಗಾರ ತಗೊಂಡಿದ್ರ ನೋಡ್ಬೇಕ್ರಿ ನಮ್ಗ. ಅದೇ ಕರ್ಕೊಂಡ್ ಬಂದಾರ ಅವ್ರು, ಎದಕ್ಕ ಕರ್ಕೊಂಡ್ ಬಂದಾರ ನಾವ್ನು ನೋಡಿ ನಮ್ಗೆ ಹೇಳೇ ಬಂದಿಲ್ಲ. ಒಟ್ಟ ಕಣ್ ಮರ್ಯಾದೆ ಒಯ್ದಾರಿ. ಮತ್ ಹಿಂಗ ಸತ್ಯದಲ್ಲ ಕತ್ಯಾರ. ಏನೋ ವಕೀಲ್ಗೆ ಅಂದಾರ ಹಾರ್ಟ್ ಅಟ್ಯಾಕ್ ಆಗ್ಯದ ಸತ್ತಾನ ಅನ್ಕಿ ಹೇಳ್ಯಾರ. ನಮ್ಗನ್ ವಕೀಲ್ ತಿಳಿಸಲಕತ್ಯಾನ್ರಿ. ಈಗ ಅಶೋಕ್ ನಗರ ಪೊಲೀಸ್ ಠಾಣೆ ವ್ಯಾಪ್ತಿನಲ್ಲಿ ಒಬ್ರು ಉದಯ್ ಪಾರ್ದಿ ಅನ್ನೋರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಸಿಬ್ಬಂದಿಗಳು ಎನ್ಕ್ವೈರಿ ಮಾಡಿದಾಗ ಅವರು ಅಲ್ಲಿಂದ ಬಂದಾಗ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಅಟ್ಯಾಕ್ ಆದಮೇಲೆ ಅವರು ತಕ್ಷಣ ನಿಯರ್ ಬೈ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸಿದ್ದಾರೆ. ಆನಂತರ ಹೆಚ್ಚಿನ ಚಿಕಿತ್ಸೆಗೆ ಜಿಮ್ಸಿಗೆ ಕರ್ಕೊಂಬಂದಿದ್ದಾರೆ. ಆಗ ಅಲ್ಲಿ ಇದಾಗಿದೆ, ಮೃತಪಟ್ಟಿದ್ದಾರೆ ಅಂತ ಗೊತ್ತಾಗಿದೆ. ಈ ಬಗ್ಗೆ ಮಾಮೂಲಿ ಏನು ಆ ಯಾವುದು ಪ್ರಕರಣದಲ್ಲಿ ನಾವು ದೂರು ದಾಖಲು ಮಾಡಬೇಕು, ದಾಖಲು ಮಾಡಿಕೊಂಡು ಅದರ ಇನ್ವೆಸ್ಟಿಗೇಷನ್ ನಾವು ಸಿ ಐ ಡಿ ಕೊಡ್ತೀವಿ. ಬಲವಂತವಾಗಿ ಅವರನ್ನು ಕರ್ಕೊಂಡು ಬಂದು ಹೊಡೆದು ಕೊಲೆ ಮಾಡಿದ್ದಾರೆ ಅನ್ನೋದು ಅವರು ಕುಟುಂಬ ಆರೋಪ. ಅವ್ರು ಏನು ದೂರು ಕೊಡ್ತಾರೆ ಅದ್ರ ಮೇಲೆ ನಾವು ಕ್ರಮ ಕೈಗೊಳ್ತೀವಿ. ಲಾಕಪ್ ಡೆತ್ ಅಂತಲ್ಲ, ಅವರು ಏನು ಏನು ಅವ್ರನ್ನ ಕರ್ಕೊಂಬಂದಾಗ ಅವ್ರಿಗೆ ಹೃದಯಾಘಾತ ಆಗಿದೆಯಲ್ಲ, ಅಂಥ ಸಂದರ್ಭದಲ್ಲಿ ಚಿಕಿತ್ಸೆಗೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದಾರೆ. ಅವರು ಮನೆಯಿಂದ ಸೀದಾ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದಾರೆ, ಪೊಲೀಸ್ ಸ್ಟೇಷನ್ಗೆ ಏನು ತೊಗೊಂಬಂದಿಲ್ಲ. ಹಾಗಾಗಿ ಆ ರೀತಿ ಏನು ಯಾವ ಸೆಕ್ಷನ್ಸಲ್ಲಿ ಬರುತ್ತೋ ಆ ಸೆಕ್ಷನ್ ತನಿಖೆ.